ನಮಸ್ಕಾರ, ಇದು ಮೀಡಿಯಾ ವಾಚ್. ನಾನು ಶಶಿಧರ್ ಭಟ್. ಇವತ್ತು ಮುಖ್ಯಮಂತ್ರಿ BS ಯಡಿಯೂರಪ್ಪ ಹೇಳಿದ ಒಂದು ಮಾತು, ಅದು ಬೆಳಗಿನಿಂದ ಹಲವು ರೀತಿಯ ಚರ್ಚೆಗೆ ಗ್ರಾಸವನ್ನು ಒದಗಿಸಿದೆ. ಈ ಬಗ್ಗೆ ಚರ್ಚೆ ನಡೀತಾನೆ. ಹಾಗಿದ್ರೆ ಏನದು ಆ ಮಾತು? ಮುಖ್ಯಮಂತ್ರಿಗಳು ಇವತ್ತು ಒಂದು ಮಾತನ್ನು ಹೇಳಿದರು. ಪಕ್ಷದ ವರಿಷ್ಠರು ಹೇಳಿದರೆ ನಾನು ರಾಜೀನಾಮೆ ನೀಡುವುದಕ್ಕೆ ಸಿದ್ಧ ಇದ್ದೀನಿ. ಪಕ್ಷದ ವರಿಷ್ಠರು ಎಲ್ಲಿಯವರೆಗೆ ಈ ಸ್ಥಾನದಲ್ಲೂ ನೀವು ಇರಿ ಅಂತ ಹೇಳ್ತಾರೋ ಅಲ್ಲಿಯವರೆಗೆ ನಾನು ಈ ಸ್ಥಾನದಲ್ಲಿ ಇರುತ್ತೇನೆ. ಇದು ಹಲವು ರೀತಿಯ ವಿಶ್ಲೇಷಣೆಗಳಿಗೆ ಕಾರಣ ಆಗಿದೆ. ಯಡಿಯೂರಪ್ಪನವರು ಈ ಮಾತನ್ನು ಯಾಕೆ ಹೇಳಿದರು? ಈ ಮಾತಿನ ಹಿನ್ನೆಲೆ ಏನು? ಇದು ತಮ್ಮ ವಿರೋಧಿಗಳಿಗೆ ಅವರು ನೀಡಿದಂಥ ಒಂದು ಶಾಕಿಂಗ್ ಇದಂತ ಈ ಬಗ್ಗೆ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದೆ. ಆದರೆ ಯಡಿಯೂರಪ್ಪನ ರಾಜಕೀಯ ಬದುಕನ್ನು ನೀವು ನೋಡ್ತಾ ಬನ್ನಿ. ಇದುವರೆಗೆ ಯಡಿಯೂರಪ್ಪನವರು ಎಲ್ಲೂ ಕೂಡ ಈ ರೀತಿಯ ಮಾತನ್ನು ಆಡೇ ಇಲ್ಲ. ನಾನು ಅಧಿಕಾರ ತ್ಯಾಗದ ಮಾತು ಅವರ ಬಾಯಲ್ಲಿ ಇಷ್ಟು ವರ್ಷದ ಸುದೀರ್ಘ ರಾಜಕೀಯ ಬದುಕಿನಲ್ಲಿ ಇದು ಮೊದಲ ಬಾರಿ ಅಂತ ನನಗೆ ಅನಿಸುತ್ತೆ ಎಂದು ಅವರು ಈ ಮಾತನ್ನು ಹೇಳಿದರು. ಆದರೆ ಇವತ್ತು ಅವರು ಹತಾಶೆಯಿಂದ ಈ ಮಾತನ್ನು ಹೇಳಿದ್ರೆ ಹಾಗನಿಸಲ್ಲ. ಅವರ ಮಾತಿನ ಧ್ವನಿ ಮತ್ತು ಬಾಡಿ ಲ್ಯಾಂಗ್ವೇಜ್ ಗಮನಿಸಿದರೆ ಅದು ಹತಾಶೆಯಿಂದ ಹೇಳಿದ ಮಾತಂತೂ ಅಲ್ಲ. ಹತಾಶೆಯಿಂದ ಹೇಳಿದ ಮಾತಲ್ಲಾದರೆ ಮತ್ತೇನದು? ಅಧಿಕಾರ ಬಿಡುವ ಮನಸ್ಥಿತಿ ಅವರಿಗೆ ಬಂದಿದೆಯಾ? ರಾಜಕೀಯ ಬಿಡುವ ಮನಸ್ಥಿತಿ ಅವರಿಗೆ ಬಂದಿದೆಯಾ? ಈ ಪ್ರಶ್ನೆಗಳಿಗೆ ಉತ್ತರ ಇಲ್ಲ ಅಂತೆ. ಯಾಕೆಂದರೆ ಅವರು ರಾಜಕೀಯ ನಿವೃತ್ತಿಯ ಮಾತನ್ನು ಆಡಿಲ್ಲ. ಪಕ್ಷದ ವರಿಷ್ಠರು ಈ ಬೇಡಪ್ಪ ನೀ ಮುಖ್ಯಮಂತ್ರಿ ಆಗ ಬಿಡು ಅಂತಂದರೆ ಬಿಡ್ತೀನಿ ಮತ್ತು ನಾನು ಬೇರೆ ಕೆಲಸ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ, ರಾಜ್ಯದ ಒಂದರಲ್ಲಿ ಕೆಲಸ ಮಾಡ್ತೀನಿ, ಪಕ್ಷವನ್ನು ಕಟ್ಟುವ ಕೆಲಸ ಮಾಡ್ತೀನಿ ಅನ್ನೋ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ. ಸೊ ಅದರಿಂದ ಅವರು ರಾಜಕೀಯ ತ್ಯಾಗವನ್ನು, ರಾಜಕೀಯ ಸನ್ಯಾಸವನ್ನು, ನಿವೃತ್ತಿಯನ್ನು ಬಯಸೋದಿಲ್ಲ. ಅವರು ಬೇರೆ ಏನೋ ಮಾಡ್ತೀನಿ ಅಂತ. ಬೇರೆ ಏನೋ ಮಾಡ್ತೀನಿ ಅಂದರೆ ಇದು ಇರುವಷ್ಟು ದಿನ ಇಲ್ಲಿ ಇರ್ತೀನಿ ಅನ್ನೋದೇ, ಅಥವಾ ಮಾಧ್ಯಮಗಳು ಚರ್ಚೆ ಮಾಡ್ತಾ ಇದ್ದಾಗೆ ಇದು ಅವರ ವಿರೋಧಿಗಳಿಗೆ ಅವರು ಕೊಟ್ಟಂಥ ಒಂದು ಎಚ್ಚರಿಕೆಯ ಒಂದು ರಾಜಕೀಯ ತಂತ್ರಗಾರಿಕೆಯ ಒಂದು ಇಡೀ ಘಟನಾವಳಿಯನ್ನು ಗಮನಿಸಿ, ಕಳೆದ ಕೆಲವು ದಿನಗಳಿಂದ ಏನು ಮುಖ್ಯಮಂತ್ರಿಗಳ ಪುತ್ರ ದ ಮೋಸ್ಟ್ ಪವರ್ಫುಲ್ ಮ್ಯಾನ್ ಇನ್ ಕರ್ನಾಟಕ ಮಿಸ್ಟರ್ ವಿಜಯೇಂದ್ರ ಅವರು ದೆಹಲಿಗೆ ಹೋಗಿದ್ದರು. ಸಂಸಾರದ ಸಮೇತನೇ ಹೋಗಿದ್ದರು. 3 ದಿನ ಅವರು ದೆಹಲಿಯಲ್ಲಿ ಬೀಡ್ಬಿಟ್ಟಿದ್ದರು. ಪಕ್ಷದ ವರಿಷ್ಠ ನಡ್ಡಾ ಅವರ ಜೊತೆ ಕೂಡ ಮಾತಾಡಿದ್ರು. ಮತ್ತು ಮಾತಾಡಿದ ಮೇಲೆ ಅವರೇ ಟ್ವಿಟರ್ನಲ್ಲಿ ಫೋಟೋ ಹಾಕಿಕೊಂಡರು, ಮಳೆ ಆಗ್ತಿರೋದನ್ನು, ಎಲ್ಲವೂ ಚೆನ್ನಾಗಿದೆ ಅಂದರು. ಆವಾಗಲೂ ಕೂಡ ವಿಶ್ವಾಸೇ ನಡೀತು. ಅವರು ಏನು CP ಯೋಗೀಶ್ವರ ಅವರ ವಿರುದ್ಧ ಏನು ದೂರು ಕೊಡೋದಕ್ಕೆ ಹೋಗಿದ್ದಾರೆ ಅಂತ. ಆದರೆ ಅವರು ಬಹಿರಂಗವಾಗಿ ಈ ಮಾತನ್ನು ಹೇಳಿಲ್ಲ ಸನ್ಮಾನ್ಯ ವಿಜಯೇಂದ್ರ ಅವರು. ಸೊ ಹಾಗಿದ್ರೆ ಅವರು ಹೋಗಿದ್ದು ಅವರ ವಿರುದ್ಧ ದೂರು ಕೊಡುವುದಕ್ಕಾದರೆ, ಅವರು ಕೊಟ್ಟ ದೂರನ್ನು ಪಕ್ಷದ ವರಿಷ್ಠರು ಸ್ವೀಕರಿಸಿದರೆ, ಇನ್ನೇನು ಮಾತಾಡಿದರೆ ಯಡಿಯೂರಪ್ಪನವರು ರಾಜೀನಾಮೆ ಕೊಡುವ ಅಥವಾ ವರಿಷ್ಠರು ಹೇಳಿದರೆ ರಾಜೀನಾಮೆ ಕೊಡ್ತೀನಿ ಅನ್ನುವ ಮಾತು ಉದ್ಭವ ಆಗ್ತಿರಲಿಲ್ಲ. ದೆಹಲಿಯಲ್ಲಿ ಎಲ್ಲದೂ ಕೂಡ ಯಡಿಯೂರಪ್ಪನವರ ಪರವಾಗಿದ್ದರೆ, ಆಫ್ಟರ್ ದ ವಿಸಿಟ್ ಆಫ್ ವಿಜಯೇಂದ್ರ ಯಡಿಯೂರಪ್ಪ ಈ ಹೇಳಿಕೆಯನ್ನು ನೀಡುವ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಅದಕ್ಕೂ ಕೆಲವು ದಿನಗಳ ಹಿಂದೆ ನೋಡಿ, ಯೋಗೀಶ್ವರ ದೆಹಲಿಗೆ ಅವರು ಬಂದ ತಕ್ಷಣ ಯಡಿಯೂರಪ್ಪನವರು ಕೊಟ್ಟಂಥ ಪ್ರತಿಕ್ರಿಯೆಯನ್ನು ತಾವು ಗಮನಿಸಬೇಕು. ಅವರು ಬಂದ ತಕ್ಷಣ ಹೇಳಿದ್ರು, ಇವರು ಹೋಗಿದ್ದಾರಲ್ಲ ದೆಹಲಿಗೆ, ಸರಿಯಾಗಿ ಉತ್ತರ ಕೊಟ್ಟು ಕಳಿಸಿದ್ದಾರೆ ಅಂತ. ಆಗ ಯಡಿಯೂರಪ್ಪ ಸಂತಸದಾಯಕವಾದ ಒಂದು ಮನಸ್ಥಿತಿಯಲ್ಲಿದ್ದರು. ಆಗ ಯಡಿಯೂರಪ್ಪನವರಿಗೆ ಪಕ್ಷದ ವರಿಷ್ಠರು ಯೋಗೀಶ್ವರ ಅವರಿಗೆ ಕೊಟ್ಟಂತಹ ಒಂದು ಟ್ರೀಟ್ಮೆಂಟ್ ಇದೆಯಲ್ಲ, ಅದರಿಂದ ಸಂತೋಷ ಆಗಿತ್ತು ಅಂತ ಅವಾಗ ಯಡಿಯೂರಪ್ಪ ಮಾತನಾಡಿದಾಗ ಅರ್ಥ ಆಗ್ತಾ ಇತ್ತು. ಆದರೆ ವಿಜಯೇಂದ್ರ ಬಂದ ಮೇಲೆ ಅವರು ಆಡಿರೋ ಮಾತನಾಡಿ, ರಾಜ್ಯಮೇ ಕೊಡದಿದ್ರು ಕೊಡ್ತೀನಿ, ಕೊಡಿ ಅಂದರೆ ಕೊಡ್ತೀನಿ, ಬೇರೆ ಕೆಲಸ ಮಾಡ್ತೀನಿ ಅನ್ನೋದೇನಿದೆ. ಆದರೆ ವಿಜಯೇಂದ್ರ ಅವರ ದೆಹಲಿಯ ಪ್ರವಾಸ ವಿಸಿಟ್ ಏನಿದೆ ಅದು ಯಡಿಯೂರಪ್ಪನವರ ಯಡಿಯೂರಪ್ಪನವರ ನಿರೀಕ್ಷೆಯ ಫಲಿತಾಂಶವನ್ನು ನೀಡಿಲ್ಲ ಅಂತ. ಹಾಗಿದ್ದರೆ ಅವರ ನಿರೀಕ್ಷೆಯ ಫಲಿತಾಂಶ ಯಾವುದಾಗಿತ್ತು? ಒಂದು, ಯೋಗೀಶ್ವರ್ ವಿರುದ್ಧ ಕ್ರಮ ಕೈಗೊಳ್ಳುವಂಥದ್ದು. ಅಂದರೆ ತಮ್ಮ ವಿರೋಧಿಗಳು ಯಾರಿದ್ದಾರೆ
ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನೋದೇನಿದೆ ಅದು ಯಡಿಯೂರಪ್ಪನವರ ವಾದ ಆಗಿತ್ತು. ಅಂದರೆ ಪಕ್ಷದ ವರಿಷ್ಠರು ಈ ಒಂದು ಯಡಿಯೂರಪ್ಪನ ವಿರೋಧಿಗಳ ಮೇಲೆ ಕ್ರಮ ಕೈಗೊಳ್ಳೋ ಯಾವುದೇ ಆಶ್ವಾಸನೆಯನ್ನು ನೀಡಿಲ್ಲ, ಅದು ಒಂದು ಕಾರಣ ಇರಬಹುದು. ಸೊ ಕಾರಣ ನಂಬರ್ ಟು, ಯಡಿಯೂರಪ್ಪನವರಿಗೆ 80 ವರ್ಷ ಆಗಿದೆ, ಅವರಿಗೆ ಪರ್ಯಾಯವಾದ ನಾಯಕರನ್ನು ಆಯ್ಕೆ ಮಾಡಲೇಬೇಕಾದ ಸ್ಥಿತಿ ಇದೆ. ಇನ್ನೂ ಬಹಳ ಕಾಲ ಅದನ್ನು ಯಡಿಯೂರಪ್ಪನವರನ್ನ ಪರ್ಯಾಯ ನಾಯಕರನ್ನು ಉತ್ತರಾಧಿಕಾರಿಯನ್ನು ಆಯ್ಕೆ ಮಾಡದೆ ಮುಂದುವರಿಯುವುದಕ್ಕೆ ಸಾಧ್ಯ ಇಲ್ಲ. ಇದು ಪಕ್ಷದ ವರಿಷ್ಠರಿಗೆ ಗೊತ್ತು. ಈ ಬಗ್ಗೆ ಹಲವು ತಿಂಗಳುಗಳಿಂದ ಬಿಜೆಪಿ ವರಿಷ್ಠರು ಚಿಂತನೆ ಮಾಡಿದರೂ ಕೂಡ ಅವರಿಗೆ ಪರ್ಯಾಯ ನಾಯಕರೇ ಸಿಕ್ಕಿರಲಿಲ್ಲ. ಆ ಯೋಗ್ಯತೆ ಇರುವವರು ಯಾರು ಅನ್ನುವುದು ಅವರಿಗೆ ಬಹುದೊಡ್ಡ ಪ್ರಶ್ನೆ ಆಗಿತ್ತು. ಆದರೆ ಈಗ ಒಂದು ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಇದೇ ಸನ್ನಿವೇಶ ಮುಂದುವರೆದರೆ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರೋದು ಕಷ್ಟ. ಚುನಾವಣೆಯ ಸಂದರ್ಭದಲ್ಲಿ ನೀವು ಯಾರನ್ನ ನಾಯಕರನ್ನಾಗಿ ಆಯ್ಕೆ ಮಾಡಿ ಅವರಿಗೆ ನಾಯಕತ್ವ ಕೊಟ್ಟರೆ ಅವರು ಚುನಾವಣೆ ಗೆಲ್ಲಿಸೋಕ್ಕಾಗಲ್ಲ. ಚುನಾವಣೆ ಒಂದೆರಡು ವರ್ಷಗಳ ಇರುವಾಗಲೇ ಪರ್ಯಾಯ ನಾಯಕರನ್ನು ಗ್ರೂಮ್ ಮಾಡಬೇಕಾಗುತ್ತೆ. ಅದು ಕೂಡ ಬಿಜೆಪಿ ವರಿಷ್ಠರ ಚಿಂತನೆ ಇರಬಹುದು, ಅದನ್ನು ಅವರು ಹೇಳಿರಲೂಬಹುದು. ವಿಜೇಂದ್ರ ಹತ್ರ ಎಸ್ ನೋಡಿ ಹೀಗಿದೆ, ಯಡಿಯೂರಪ್ಪನವರು ಗೌರವಾನ್ವಿತರಾಗಿ ಹೋಗೋದು ಒಳ್ಳೆಯದು, ಹೊಸ ನಾಯಕರು, ಈ ರೀತಿಯ ಒಂದು ಮೆಸೇಜ್ ಬಂದಿರಬಹುದು ಅಂತ. ಆ ಮೆಸೇಜ್ನಿಂದ ಯಡಿಯೂರಪ್ಪನವರು ಈ ಮಾತನ್ನು ಅದರ ಪರಿಣಾಮವಾಗಿ ಹೇಳಿರಬಹುದು. ಪಕ್ಷದ ವರಿಷ್ಠರು ರಾಜೀನಾಮೆ ಕೊಡಿ ಅಂದರೆ ಕೊಡುತ್ತೇನೆ, ಅದೇ ಹೇಳಿಕೆಗೆ ಬರೋಣ. ಆ ಹಿನ್ನೆಲೆಯಲ್ಲಿ ಅವರು ಹೇಳಿಕೆ ನೀಡಿರಬೇಕು. ಈ ಹೇಳಿಕೆ ಯಡಿಯೂರಪ್ಪನ ಒಂದು ಟೂ ಎಜ್ಡ್ ಸೋರ್ಡ್ ಆಗಿ ಬಳಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ ಅಂತ ಅನಿಸುತ್ತೆ. ಒಂದು ಪಕ್ಷದ ವರಿಷ್ಠರಿಗೆ ಕೊಡುವ ಎಚ್ಚರಿಕೆ, ಅದು ನೀವು ಹೇಳಿದ್ರೆ ಬಿಡ್ತೀರ್ರಿ, ಏನಂದ ಕಡೆ ಆಟ ಆಡ್ತೀರಾ, ನಾನು ಬೇಕಾ ಯೋಗೀಶ್ವರ ಅವ್ರ ಮೇಲೆ ಕ್ರಮ ಕೈಗೊಳ್ಳಿ, ಇಲ್ವಾ ಕಳಿಸ್ಕೊಡಿ ಹೋಗ್ತೀನಿ ಅಂತ. ಇದು ಪಕ್ಷದ ವರಿಷ್ಠರಿಗೇನೆ ಕೊಟ್ಟಿರುವ ಎಚ್ಚರಿಕೆ ಇರ್ಬೋದು. ಯಾಕಂದರೆ ಯಡಿಯೂರಪ್ಪನವ್ರ ಕರಿಯರ್ನಲ್ಲಿ, ರಾಜಕೀಯ ಬದುಕಿನಲ್ಲಿ ಇಂತಹ ಎಚ್ಚರಿಕೆಗಳನ್ನು ರವಾನಿಸೋದಿದೆಯಲ್ಲ, ಅದು ಹೊಸ್ತಲ್ವೇ ಇಲ್ಲ. ಅವರು ಪಕ್ಷದ ವರಿಷ್ಠರಿಗೆ ಆಗಾಗ ಎಚ್ಚರಿಕೆಗಳನ್ನು, ಸಂದೇಶಗಳನ್ನು ಕೊಡ್ತಾ ಬಂದರೆ ತಮ್ಮ ರಾಜಕೀಯ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಸಂಘರ್ಷ ಅವರ ವ್ಯಕ್ತಿತ್ವದ ಭಾಗ, ಅವರು ಶಾಂತವಾಗಿ ಇರುವವರಲ್ವೇ ಅಲ್ಲ. ಅವರು ಶಾಂತವಾಗಿರಲ್ಲ, ಪಕ್ಷದ ವರಿಷ್ಠರಿಗೂ ಶಾಂತವಾಗಿರ್ಲಿಕ್ಕೆ ಬಿಡಲ್ಲ ಅವರು. ದಟ್ ಈಸ್ ಎ ಯಡಿಯೂರಪ್ಪ ಕ್ಯಾರೆಕ್ಟರ್, ಈಸ್ ಎ ಬಾರ್ನ್ ಫೈಟರ್, ಫೈಟ್ ಮಾಡುವಂಥ ಮನುಷ್ಯ ಅವರು. ಸೊ ಅದರಿಂದ ಎಸ್ ಐ ಆಮ್ ರೆಡಿ, ಕಳಿಸ್ತಿರೋ ಬೇರೆ ಕೆಲಸ ಕೊಡ್ತೀರೋ ಕುಡಿ ಅನ್ನುವ ಅರ್ಥದಲ್ಲಿ ಅವರು ಹೇಳಿದ್ದಾರೆ. ಅಂದರೆ ಕಳಿಸಿಬಿಡಿ ಅಂತ, ರಾಜೀನಾಮೆ ಕೇಳಿಬಿಡಿ ಅಂತ ಅಲ್ಲ, ರಾಜೀನಾಮೆ ಕೇಳಿದರೆ ಹುಷಾರನ್ನೋ ಒಂದು ಧ್ವನಿ ಕೂಡ ಇದೆ. ಒಂದು, ಎರಡನೇದಾಗಿ ಇದು ತಮ್ಮ ವಿರೋಧಿಗಳಿಗೆ ಏನಿದ್ದಾರೆ, ಪಕ್ಷದ ಒಳಗಡೆ ಇರುವ ವಿರೋಧಿಗಳೇನಿದ್ದಾರೆ ಅವರಿಗೂ ಕೊಡ್ತಾ ಇರೋ ಮೆಸೇಜ್, ಹೇಳ್ರಿ ಕೊಡಿಸ್ರಿ ನೋಡೋಣ, ವರಿಷ್ಠರಿಂದ ಹೇಳಿ ಕೊಡಿಸ್ತೀರ ರಾಜೀನಾಮೆ, ಕೊಡಿಸಿ ಹೋಗ್ತೀನಿ ಅಂತ. ಅಂದರೆ ಯಾರು ಯಡಿಯೂರಪ್ಪನವರು ವಿರೋಧಿಗಳ ಇದ್ದಾರೆ ಅವರನ್ನು ನಿಸ್ತೇಜಗೊಳಿಸುವಂಥದ್ದು, ಆ ಯತ್ನ ಕೂಡ ಇದರಲ್ಲಿ ಇರಬಹುದು ಅಂತ ಅನಿಸುತ್ತೆ. ಸೊ ಅದರ ಜೊತೆಗೆ ಯಡಿಯೂರಪ್ಪನವರ ವಿರೋಧಿಗಳೇನಿದ್ದಾರೆ, ಯಡಿಯೂರಪ್ಪನವರು ಮುಂದುವರಿಬಾರದು ಅನ್ನೋ ಮನಸ್ಥಿತಿ ಇದ್ದವರು ಕೂಡ ಇವತ್ತು ಇದರಿಂದ ಯಡಿಯೂರಪ್ಪನವರಿಗೆ ಬೆಂಬಲ ಕೊಡುವ ಒಂದು ಸ್ಥಿತಿ ನಿರ್ಮಾಣ ಆಗಿದೆ. ಬೆಳಗ್ಗೆನೇ ಈ ಯಡಿಯೂರಪ್ಪನವರ ಹೇಳಿಕೆಯ ನಂತರ ಇಬ್ಬರು ಸಚಿವರು ಹೋಗಿ ಯಡಿಯೂರಪ್ಪನವ್ರು ನೋಡಿದರು. ಅವರು ಗೃಹ ಸಚಿವ ಬಸವರಾಜ ಬೊಮ್ಮಾಯಿ ಮತ್ತು ಕಂದಾಯ ಸಚಿವ ಆರ್ ಅಶೋಕ್. ಸೊ ಅವರು ಹೋಗಿ ಕೆಲವು ಹೊತ್ತುಗಳ ಕಾಲ ಯಡಿಯೂರಪ್ಪನವ್ರ ಜೊತೆ ಚರ್ಚೆ ನಡೆಸಿ ಹೊರಗೆ ಬಂದು ಹೇಳಿದರು, ಇದೆಲ್ಲ ಇಲ್ಲ, ಯಡಿಯೂರಪ್ಪನವರೇ ನಮ್ಮ ನಾಯಕರು ಹಾಗೆ ಹೇಗೆ ಅಂತ. ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಇವರಿಬ್ಬರು ಕೂಡ ಟವಲ್ ಹಾಕಿದವ್ರೆ. ಬಟ್ ಅವರು ಏನು ಅಂತಂದರೆ, ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಅಶೋಕ್ ಆಗಲಿ ಬಸವರಾಜ ಬೊಮ್ಮಾಯಿ ಅವರಾಗಲಿ ಪೈಪೋಟಿ ಮಾಡುವುದಿಲ್ಲ, ಅದಕ್ಕಾಗಿ ಲಾಬಿ ನಡೆಸಲ್ಲ. ಅವರ ಆಸೆ ಇರುವುದು ಯಡಿಯೂರಪ್ಪನವರು ಹೋಗುವ ಸ್ಥಿತಿ ಬಂದರೆ ಯಡಿಯೂರಪ್ಪನವರೇ ತಮ್ಮ ಹೆಸರನ್ನು ಹೇಳಬೇಕು ಅಂತ. ಪಕ್ಷದವರಿಗೆ ನಾನು ಹೋಗ್ತೀನಿ, ಬೊಮ್ಮಾಯಿ ಮಾಡಿ ಅಥವಾ ಅಶೋಕ್ ಮಾಡಿ ಅಂತ ಯಡಿಯೂರಪ್ಪನವರೇ ಹೇಳಿ ಹೇಳಿ ಅನ್ನುವ ನಿರೀಕ್ಷೆ ಅವ್ರದ್ದಾಗಿದೆ. ಆ ಕಾರಣಕ್ಕೆ ಯಡಿಯೂರಪ್ಪನವರು ಸುತ್ತಮುತ್ತಲು ಅವ್ರು ಓಡಾಡ್ತಾ ಇದ್ದಾರೆ. ಏನು ಯಡಿಯೂರಪ್ಪನವರು ಇನ್ನೂ ನೂರಾರು ಕಾಲ ಮುಖ್ಯಮಂತ್ರಿ ಆಗಿರಲಿ ಅಂತ ಆಸೆನಾ? ನಥಿಂಗ್, ಸುಳ್ಳದು. ಇಬ್ಬರಿಗೂ ಮುಖ್ಯಮಂತ್ರಿ ಆಗುವ ಆಸೆ ಇದೆ. ಆ ಕಾರಣಕ್ಕೆ ಅವರು ಯಡಿಯೂರಪ್ಪ ಅಂದ್ರೆ ಗುಡ್ ಬುಕ್ಸ್ ಇಟ್ಕೊಂಡ್ರೆ, ಯಡಿಯೂರಪ್ಪನವರು ಇನ್ನೂ ಕೇಂದ್ರದಲ್ಲಿ ಪವರ್ಫುಲ್ ಆದ್ದರಿಂದ ಅವರನ್ನು ಕಳಿಸುವುದಿದ್ದರೆ ಇವರ ಮಾತನ್ನು ಅವರ ಮಾತನ್ನು ಕೇಳ್ತಾರೆ, ಯಾರು ಮುಖ್ಯಮಂತ್ರಿ ಮಾಡಬಹುದು ಅಂತ ಒಂದು ಸಣ್ಣ ಆಸೆಯಿಂದ ಮಾತಾಡ್ತಾರೆ. ಇನ್ನು
ಯಡಿಯೂರಪ್ಪ ಸುತ್ತಮುತ್ತಲಿರುವ ಶಾಸಕರು ರೇಣುಕಾಚಾರ್ಯ ಅಂಥವರು ಅವರೆಲ್ಲ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅದೇನಂತ ಯಡಿಯೂರಪ್ಪನೇ ಇರಬೇಕು, ಇರ್ತಾರೆ, ಅದೆಲ್ಲ ನಮ್ಮ ಮನವಿ ಅಂತ. ಅಂದರೆ ಇದರ ಒಳಗಡೆ ಒಂದು ರಾಜಕೀಯ ಚಟುವಟಿಕೆ ಒಂದು ಪ್ರಾರಂಭ ಆಗಿದೆ. ಅದು ಬಿ ಜೆ ಪಿಯ ಒಳಗಡೆ ಒಂದು ಸಂಚಲನವನ್ನು ಮೂಗಿಸಿದೆ ಅಂತ. ಅದ್ರ ಜೊತೆಗೆ ಯಡಿಯೂರಪ್ಪ, ನಾನು ಈ ಹಿಂದೆ ಹೇಳಿದಂತೆ, ಅವರಿಗೆ ಪ್ರತಿಪಕ್ಷದಲ್ಲೂ ಕೂಡ ಅವರಿಗೆ ಗುಡ್ ಬುಕ್ಸ್ನಲ್ಲಿರೋರಿದ್ದಾರೆ. ಕಾಂಗ್ರೆಸ್ನ ನಾಯಕರುಗಳೇ ಅವ್ರ ಜೊತೆ ಚೆನ್ನಾಗಿದ್ದವ್ರು ಭಾಳ ಜನ ಇದ್ದಾರೆ, ಇನ್ಕ್ಲೂಡಿಂಗ್ ಡಿ ಕೆ ಶಿವಕುಮಾರ್. ಬಿಸ್ನೆಸ್ ಪಾರ್ಟ್ನರ್ಶಿಪ್ ಕೂಡ ಇದೆ ಅವರಿಗೆ, ಒಳ್ಳೆಯ ನೆನೆ ಇದೆ. ಯಡಿಯೂರಪ್ಪನ ಹಾಗೆಯೇ ಸಿದ್ದರಾಮಯ್ಯನವರು ಕೂಡ ಯಡಿಯೂರಪ್ಪ ಇದ್ದಿರಲಿ ಅನ್ನೋ ಒಂದು ಆಸೆ ಇದ್ದಾಗಿದೆ. ಯಾಕೆಂದರೆ ಯಡಿಯೂರಪ್ಪ ಪ್ರತಿಪಕ್ಷದವರು ಹೇಳಿದ ಎಲ್ಲ ಕೆಲಸವನ್ನು ಮಾಡಿಕೊಡ್ತಾರೆ, ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ ಬೇಕಾದಂತನೂ ಕೊಡ್ತಾರೆ. ತಮ್ಮ ಶಾಸಕರಿಗೆ, ತಮ್ಮ ಪಕ್ಷದ ಶಾಸಕರಿಗೆ, ಅವರ ಕಾನ್ಸ್ಟಿಟ್ಯೂಯೆನ್ಸಿಗೆ, ಅವರ ಕ್ಷೇತ್ರ ಕೊಡೋಕ್ಕಿಂತ ಹೆಚ್ಚಿನ ಹಣವನ್ನು ಈ ಪ್ರತಿಪಕ್ಷದ ನಾಯಕರುಗಳ ಕ್ಷೇತ್ರಗಳಿಗೆ ಕೊಡ್ತಾರೆ. ಹಾಗೆಯೇ ಜೆ ಡಿ ಎಸ್ ನಾಯಕರು ಕೂಡ ಯಡಿಯೂರಪ್ಪನ ಬಗ್ಗೆ ಒಳಗಡೆ ಮೇಲೆ ಏನೇ ಮಾತಾಡಲಿ, ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರ ಜೊತೆಗೆ ಕುಮಾರಸ್ವಾಮಿಯವರಿಗೂ ಕೂಡ ಜೆ ಡಿ ಎಸ್ ಅವರಿಗೂ ಕೂಡ ಯಡಿಯೂರಪ್ಪ ಇದ್ದಿರಲಿ. ಈ ಯಡಿಯೂರಪ್ಪ ಇದ್ದಿರಲಿ ಅನ್ನುವರು ಅವರ ಪಕ್ಷಕ್ಕಿಂತ ಅವರ ಪಕ್ಷದ ಹೊರಗಡೆ ಇರುವವರೇ ಜಾಸ್ತಿ. ಇನ್ನಿಬ್ಬರು ಯಡಿಯೂರಪ್ಪನ ಪರವಾಗಿ ಮಾತನಾಡಿದ್ದಾರೆ. ಒಬ್ಬರು ಕಟೀಲ್ ಅವರು, ಅವರು ಭಾರತೀಯ ಜನತಾ ಪಕ್ಷ ರಾಜ್ಯ ಘಟಕದ ಅಧ್ಯಕ್ಷ ಕಟೀಲ್ ಅವರು, ನಳಿನ್ ಕುಮಾರ್ ಕಟೀಲ್ ಅವರು, ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಅದರಲ್ಲಿ ಕಟೀಲ್ ಅವರು ತಗೊಳ್ಳಿ, ಕಟೀಲ್ ಯಾವ ನಿರೀಕ್ಷೆಯಿಂದ ಬಿ ಜೆ ಪಿ ಅಧ್ಯಕ್ಷರಾಗಿ ಬಂದಿದ್ದರೋ ಆ ನಿರೀಕ್ಷೆಯನ್ನು ಅವರು ಉಳಿಸ್ಕೊಳ್ಳೇ ಇಲ್ಲ. ಪಕ್ಷದಲ್ಲಿ ಅವರ ಮಾತನ್ನು ಬಹುತೇಕ ಯಾರು ಕೇಳೋದೂ ಇಲ್ಲ. ಆದ್ದರಿಂದ ಅವರನ್ನೇ ಬದಲಾಯಿಸಬೇಕು ಅನ್ನುವ ಸ್ಥಿತಿ ಈ ಬಿ ಜೆ ಪಿಯ ಒಳಗಡೆ. ಆ ಕಾರಣಕ್ಕೆ ಅವರು ಯಡಿಯೂರಪ್ಪನವರ ವಿರುದ್ಧ ನಿಲ್ಲುವ ಸ್ಥಿತಿ ಕೂಡ ಅವರಿಗೆ ಇಲ್ಲ ಅನ್ನು. ಸೊ ಆ ಕಾರಣಕ್ಕೆ ಇವರು ಬೆಂಬಲ ಕೊಡಲೇ. ಇನ್ನು ಪ್ರಹ್ಲಾದ್ ಜೋಶಿ ಈಸ್ ಎ ಡೀಪ್ ರೂಟೆಡ್ ಪೊಲಿಟಿಷಿಯನ್, ಅವರು ಒಂಥರ ಅನಂತಕುಮಾರ್ ರೀತಿ. ಸೊ ಅವರು ಏನು ಮಾಡ್ತಾರೋ ಅದನ್ನು ಮೇಲೆ ಹೇಳಲ್ಲ, ಹೇಳಿದ್ದನ್ನು ಮಾಡಲ್ಲ, ದಟ್ ಇಸ್ ದರ್ ಕ್ಯಾರೆಕ್ಟರ್. ಆದ್ದರಿಂದ ಅವರು ಪ್ರಹ್ಲಾದ್ ಜೋಶಿಯವರು ಯಾವಾಗ ಮುಖ್ಯಮಂತ್ರಿಯಾಗಿ ಏನು ಯಡಿಯೂರಪ್ಪನವರೇ ಮುಂದುವರಿಯುತ್ತಾರೆ, ಅವರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂದರೆ ಅವ್ರ ಮನಸ್ಸು ಹೋಗ್ತೇನೋ, ಬದಲಾವಣೆ ನೀನು ನಡೀತಾ ಇದೆ, ಅದಕ್ಕೆ ಪ್ರಹ್ಲಾದ್ ಜೋಶಿ ಹೀಗಿದ್ದಾರೆ. ಅವರು ಹೀಗಿದ್ರೆ ಹಾಗೆ ಅಂತಾರೆ, ಹಾಗಿದ್ದರೆ ಹೀಗೆ ಅಂತಾರೆ. ಆದ್ದರಿಂದ ಅವರ ಮಾತನ್ನು ಕೂಡ ನೀವು ಓ ಹಾಗಿದ್ರೆ ಬದಲಾವಣೆನೇ ಆಗಲ್ಲ ಅಂತ ತಗೊಳೋಕ್ಕಾಗಲ್ಲ, ಅವರು ಇದ್ದಿದ್ದನ್ನು ಅಂತ ಹೇಳಲ್ಲ. ಸೊ ಇದೆಲ್ಲವನ್ನು ಗಮನಿಸಿದರೆ ಒಂದು ಮೂಮೆಂಟ್ ಬಿ ಜೆ ಪಿ ಒಳಗೆ ಪ್ರಾರಂಭ ಆಗಿದೆ ಅಂತ ಅನಿಸುತ್ತೆ, ಯಡಿಯೂರಪ್ಪನವರ ಬದಲಾವಣೆ. ಅದು ನಾಳೆ ಬೆಳಗ್ಗೆನೇ ಆಗ್ಬಿಡುತ್ತೆ ಅಂತ ನಾನು ನಂಬಿಲ್ಲ. ಆದರೆ ಯಡಿಯೂರಪ್ಪ ಅದನ್ನು ಸ್ವೀಕರಿಸುವ ಒಂದು ಮನಸ್ಥಿತಿಯಲ್ಲಿ ಇದ್ದಾರೆ ಅಂತ ನನಗೆ ಅನಿಸಲ್ಲ. ಇನ್ನೂ ಕೂಡ ಅವರಿಗೆ ಅಧಿಕಾರದಲ್ಲಿ ಇನ್ನು ಮುಂದುವರಿಬೇಕು. ಅವರ ಆಸೆ ಅಂದರೆ ಮುಂದಿನ ಚುನಾವಣೆಯವರೆಗಾದರೂ ತಾವು ಮುಂದುವರಿಬೇಕು, 2023 ಇನ್ನೆರಡು ವರ್ಷ ಅನ್ನೋದು ಅವರ ಆಸೆ ಅಂತ ನನಗೆ ಅನಿಸುತ್ತೆ. ಹಾಗೆಯೇ ವಿಜೇಂದ್ರ ಕೂಡ, ಅವರ ಆಸೆ ಕೂಡ ಹಾಗೆ ಇದ್ದಂತಿದೆ. ಆದರೆ ವಿಜೇಂದ್ರನ ಮೂಲಕ ಯಡಿಯೂರಪ್ಪನವರನ್ನು ಮನವೊಲಿಸುವ ಯತ್ನವನ್ನು ಭಾರತೀಯ ಜನತಾ ಪಕ್ಷದ ವರಿಷ್ಠರು ಪ್ರಾರಂಭ ಮಾಡಿದ್ದಾರೆ ಅಂತ. ಯಾಕೆಂದರೆ ಮೋದಿ ಅಮಿತ್ ಶಾ ಏನಿದ್ದಾರೆ ಅವರ ರಾಜಕಾರಣವೇ ಬೇರೆ. ಅವರು ಮಹಾನ್ ಡೀಪ್ ರೂಟೆಡ್ ಪೊಲಿಟಿಷಿಯನ್ಸ್, ಅವರು ಆಳವಾದ ರಾಜಕಾರಣವನ್ನು ಮಾಡ್ತಾ ಇರ್ತಾರೆ. ಮತ್ತು ಯಡಿಯೂರಪ್ಪನವ್ರ ಬಗ್ಗೆ ಅವರಿಗೆ ಅಂಥ ಮಹಾನ್ ಪ್ರೀತಿ ಗೌರವ ಇಲ್ಲ, ಬಟ್ ಯಡಿಯೂರಪ್ಪನ ಬಿಟ್ಟರೆ ಪಕ್ಷ ಇರಲ್ಲ ಅಂತ ಗೊತ್ತಿದೆ. ಸೊ ಯಡಿಯೂರಪ್ಪನವರ ನಿರ್ಗಮನ ಯಾವ ಪರಿಣಾಮವನ್ನು ಬೀರುತ್ತೆ ಪಕ್ಷದ ಮೇಲೆ ಅಂತ, ಅದೊಂದು ವ್ಯಾಕ್ಯೂಮನ್ನು ಕ್ರಿಯೇಟ್ ಮಾಡುತ್ತೆ ಅನ್ನೋದು ಅನುಮಾನ ಇಲ್ಲ. ಅದ್ರ ಜೊತೆಗೆ ಯಡಿಯೂರಪ್ಪನವರು ಹೋದರೆ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಮತ್ತೆ ಬರುವ ಚಾನ್ಸಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅದು ಅನುಮಾನನೇ ಬೇಕಲ್ಲ. ಯಡಿಯೂರಪ್ಪನ ಬಿಟ್ಟು ಯಾವುದೇ ನಾಯಕರು ಬಂದರೂ ಕೂಡ ಅವರು ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರೋದು ಕಷ್ಟ. ಇವನ್ ಯಡಿಯೂರಪ್ಪ ಅಂತ ಒಂದು ಜನಪ್ರಿಯ ನಾಯಕ ಕೂಡ ಭಾಜಪವನ್ನು ಪೂರ್ಣ ಪ್ರಮಾಣದಲ್ಲಿ ಅಧಿಕಾರ ತರೋದಕ್ಕೆ ಎರಡು ಸಂದರ್ಭದಲ್ಲೂ ಆಗಿಲ್ಲ, ಅದನ್ನು ನಾವು ಗಮನಿಸ್ಬೇಕು ಅಲ್ವಾ. ಅವರು ಹೇಗೆ ಅಂದರೆ ಇನ್ನೊಬ್ಬರ ಸಹಕಾರದೊಂದಿಗೇ ಅವರು ಅಧಿಕಾರ ನಡೆಸುವಂಥ ಸ್ಥಿತಿ ಇದೆ ಬಿ ಜೆ ಪಿ ಒಂದೇ. ಯಡಿಯೂರಪ್ಪನಿಗೆ ಸಾಧ್ಯ ಆಗಿಲ್ಲ, ಅದು 2010 ಸ್ಟಾರ್ಟ್ ಆಗಿಲ್ಲ, ಸಾಧ್ಯ ಆಗಿಲ್ಲ ಇನ್ 2019 ಅವರಿಗೆ ಸಾಧ್ಯ ಆಗಿಲ್ಲ. ಸೊ ಆ ಕಾರಣಕ್ಕಾಗಿ ಸೊ ಯಡಿಯೂರಪ್ಪನವರ ಬದಲಾವಣೆ ಏನಾದರೂ ಮಾಡಿದರೆ ಆಗ ಬಿ ಜೆ ಪಿ ಮೇಲೆ ಇಳುವುದು ಕಷ್ಟ ಅಂತ ಹೇಳ್ತಾ ಇವತ್ತಿನ ಮೀಡಿಯಾ ವಚನ ಮುಗಿಸ್ತೀನಿ. ಭಾನುವಾರ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.